ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಊಟ ಮಾಡಿದ್ಯಾ? ಹ್ಞೂ ಅಪ್ಪ, ಆಯ್ತು. ಹೌದು, ಏನ್ ಮುರಳಿ ಮನೇಲಿ ಇದಾನ? ಇಲ್ಲಪ್ಪ, ಅವನ್ ಹೊರಗಡೆ ಹೋಗಿದ್ದಾನೆ. ಏನು, ಮನುಷ್ಯ ಈ ಕಡೆ ಬರ್ತಾನೆ ಇಲ್ಲ? ದೊರೆ ಕೋಪನ? ನಾನು ಬೈದ್ಬಿಟ್ಟೆ ಅಂತ? ಹಾಗೆಲ್ಲ ಏನೂ ಇಲ್ಲ ಅಪ್ಪ. ಮತ್ ಯಾಕಮ್ಮ ಬರ್ತಿಲ್ಲ ಅವನು? ಬೇರೆ ಯಾವುದೋ ಕೆಲಸಕ್ಕೆ ಬೇಕಾಗಿರೋ ಏರ್ಪಾಡ್ಗಳನ್ನೆಲ್ಲ ಮಾಡ್ಕೋತಾ ಇದ್ದಾನಪ್ಪ. ಓಹೋಹೋಹೋ, ಅಷ್ಟೆಲ್ಲ ಏರ್ಪಾಟ್ ಮಾಡ್ಕೊಳ್ಳೋಂಥದ್ದು ಏನಮ್ಮ ಕೆಲಸ ಅದು? ಅಪ್ಪ, ಫಾರಿನ್ಗೇನೋ ಕೆಲ್ಸಕ್ಕೆ ಹೋಗೋದಕ್ಕೆ ಜನ ಬೇಕಂತೆ. ಅದಕ್ಕೆ ಅವ್ರ ಜೊತೆ ಸೇರ್ಕೊಂಡು ಇವನು ಮಲೇಷ್ಯಾಗ ಹೋಗ್ತಾನಂತೆ. ಅರ್ಚನಾ, ಏನಮ್ಮ ದಿಢೀರಂತ ಫಾರಿನ್ನು ಮಲೇಷ್ಯಾ ಅಂತೆಲ್ಲ ಮಾತಾಡ್ತಿದ್ಯಾ? ಅಲ್ಲ, ನೀವೆಲ್ಲ ಏನು ನನ್ನ ಹತ್ರ ಇದು ಕೇಳೋದೇ ಇಲ್ವಾ? ನಾನು ತುಂಬಾ ಹೇಳಕ್ ನೋಡ್ದೆ ಅಪ್ಪ, ಏನ್ ಹೇಳಿದ್ರು ನಾನು ಹೋಗ್ಲೇಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾನೆ. ಹಠ ಹಿಡ್ದು ಕೂತಿದಾನ? ಏನಮ್ಮ ಇದು? ಅಲ್ಲ, ಈಗ ನೀನ್ ಗರ್ಭಿಣಿ, ಇಂಥ ಸಮಯದಲ್ಲಿ ನೀನನ್ ಬಿಟ್ಟು ಹೋದ್ರೆ ಹೇಗೆ ಅಂತ? ಇದೇನಮ್ಮ ಹುಚ್ಚಾಟ ಇವಂದು? ಅಕ್ಕ, ನೀನಾದ್ರೂ ಹಠ ಮಾಡಿ ಹೋಗ್ಬೇಡ ಅಂತ ಹೇಳ್ಬೇಕು ತಾನೆ? ನಾನ್ ಹೇಳ್ದೆ ಬಿಟ್ಬಿಡ್ತೀನೇನೆ, ಅವ್ ನನ್ ಮಾತಿಗೆ ಬೆಲೆನೆ ಕೊಡ್ತಿಲ್ಲ. ಇಲ್ಲ ಕಣಮ್ಮ, ಇದು ಬೇರೆ ಏನೋ ಆಗಿದೆ. ಆ ಹುಡುಗನ್ಗೆ ನನ್ ಮೇಲೆ ಕೋಪ ಬಂದಿದೆ, ಅದಕ್ಕೆ ಆ ಸಿಟ್ಟಲ್ಲಿ ಹೀಗೇನೋ ನಿರ್ಧಾರ ತಗೊಂಡಿದ್ದಾನೆ. ಅಲ್ಲಮ್ಮ, ಇಂಥ ದೊಡ್ಡ ನಿರ್ಧಾರ ತಗೊಂಡಲ್ಲ, ಅದಕ್ ಮುಂಚೆ ನನ್ನೊಂದ್ ಮಾತು ಕೇಳ್ಬೇಕು ಅನ್ನೋದು ಬೇಡ ಅವನ್ಗೆ. ಅಪ್ಪ, ಮಾವ ಹೊರಗಿಂದ ನಾರ್ಮಲ್ ಆಗಿ ಕಂಡ್ರು, ಒಳಗಿಂದ ನಾನೊಬ್ಬ ನಾಲಾಯಕನಾಗೋದ್ನಲ್ಲ, ನನ್ ಬದುಕು ಹೀಗಾಗೋಯ್ತಲ್ಲ ಅಂತ ತುಂಬಾನೇ ನೋವು ಅನ್ಭವಿಸ್ತಾ ಇದ್ದಾನಪ್ಪ. ಅದು ಅಲ್ದೆ ಚಿತ್ರ ಐಶು ಅಷ್ಟೇ ಯಾಕೆ, ನಾನು ಎಷ್ಟೊಂದ್ಸಲ ತಮಾಷೆ ಮಾಡಿದ್ದೀನಿ, ಬಿಟ್ಟಿ ಶೋಕಿ ಮಾಡ್ತೀಯಾ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಕಾಲು ಎಳ್ದಿದ್ದೀನಿ. ಅದನ್ನೆಲ್ಲ ಅವನ್ ಮನ್ಸಿಗೆ ತುಂಬಾನೇ ನೋವು ಮಾಡ್ಕೊಂಡಿದ್ದಾನಪ್ಪ. ಅದಕ್ಕೆ ಹೆಂಗಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡಲೇಬೇಕು ಅಂತ ಫಾರಿನ್ಗೆ ಹೋಗೋದಕ್ಕೆ ಒಂದೇ ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನಪ್ಪ. ಅಕ್ಕ, ಮಾವ ಅನ್ನೋ ಸಲಿಗೆಯಲ್ಲಿ ಗೇಲಿ ಮಾಡಿದ್ವಿ, ಆದ್ರೆ ಅದು ಅವನ್ ಮನ್ಸಿಗೆ ಅಷ್ಟೊಂದು ನೋವು ಕೊಟ್ಟಿದೆ ಅಂದ್ರೆ ತುಂಬಾ ಸಂಕಟ ಆಗ್ತಿದೆ ಅಕ್ಕ. ಅಕ್ಕ, ನಾನು ಮಾವಂಗೆ ಸಾರಿ ಕೇಳ್ತೀನಿ, ಮಾವ ಎಲ್ಲಿಗೂ ಹೋಗೋದು ಬೇಡ ಅಕ್ಕ. ಹೇ, ನಾವು ತಮಾಷೆ ತಾನೆ ಮಾಡಿದ್ದು, ಅದು ಅವನಿಗೂ ಗೊತ್ತು, ಆದ್ರೆ ಅವನ ಮನಸ್ಸಲ್ಲಿ ಅವನ ಬಗ್ಗೆನೆ ಏನೋ ಒಂಥರ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ. ಅಳ್ಬೇಡಮ್ಮ ಅಚ್ಚು, ಬಿಡು, ಈಗ ಬರ್ತಾನಲ್ಲ, ನಾನು ಅವನ ಹತ್ರ ಮಾತಾಡಿ ಸಮಾಧಾನ ಮಾಡ್ತೀನಿ, ಅವನು ನನ್ನ ಮಾತು ಕೇಳ್ತಾನೆ. ಹಾ, ಫಾರಿನ್ಗೆ ಹೋಗ್ತಾನಂತೆ, ಫಾರಿನ್ಗೆ. ಅಲ್ಲ, ಇಲ್ಲಿರೋರೇನು ಹಾಗಾದ್ರೆ ಅಯೋಗ್ಯರಾ? ಹಾ, ಮನೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅವನು. ಬರಲಿ, ನಾನು ಮಾತಾಡ್ತೀನಿ, ನೀನು ತಲೆ ಕೆಡ್ಸ್ಕೋಬೇಡಮ್ಮ, ಅಳೋ ನಿಲ್ಸು. ಬಾಪ್ಪ ಕರ್ತಿ, ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ, ಅಂಗಡಿಗೆ ಹೋಗ್ಲಿಲ್ವಾ? ಮಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು, ಅದಕ್ಕೆ ಬಂದೆ. ಏನೋ ಅದು ಮುಖ್ಯವಾದ ವಿಷಯ? ಒಳ್ಳೆ ವಿಚಾರನೇ ಮಾ, ನಮ್ ಸ್ನೇಹನ್ ಮದ್ವೆ ವಿಚಾರ. ಏನು ಹೇಳ್ತಿದ್ಯಾ? ಹೌದಮ್ಮ, ಒಬ್ಬ ಹುಡುಗ ನಮ್ ಸ್ನೇಹನ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದಾನೆ, ನನ್ನ ಹತ್ರನೇ ಬಂದು ಮದ್ವೆ ಮಾಡ್ಕೊಡ್ತೀರಾ ಅಂತ ಕೇಳ್ತಿದ್ದಾನೆ. ಅಲ್ವೋ ಕಾರ್ತಿ, ಹೀಗಂದ್ರೆ ಹೇಗೋ? ಆ ಹುಡುಗ ಯಾರು, ಎಂಥ ಕುಟುಂಬದವನು, ನಮ್ಗೆ ಆಗ ಬರ್ತಾನೋ ಇಲ್ವೋ, ಇದೆಲ್ಲ ಗೊತ್ತಾಗೋದ್ ಬೇಡ್ವಾ? ಮಾ, ಎಲ್ಲ ಕರೆಕ್ಟ್ ಆಗಿದೆ. ಅವನು ಒಂದಿನ ನಮ್ಮ ಮನೆಗೆ ಬಂದಿದ್ದ, ಅಲ್ಲಿ ಸ್ನೇಹನ ನೋಡಿ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ.
ಅವನು ಸೀದಾ ನನ್ನ ಹತ್ರನೇ ಬಂದು ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳ್ದ. ಹುಡುಗನ ಹೆಸರು ವಿಜಯ್ ಅಂತ, ಈ ಗಾರ್ಮೆಂಟ್ ಎಕ್ಸ್ಪೋರ್ಟ್ಸ್ ಕಂಪ್ನಿಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹುಡುಗ ತುಂಬಾ ಒಳ್ಳೆಯವಂತರ ಕಾಣಿಸ್ತಾನಮ್ಮ. ರಾಮನಗರದಲ್ಲಿ ಅವ್ರ ರಿಲೇಟಿವ್ಸ್ ಇದಾರಂತೆ. ನಾವು ತಕ್ಷಣ ಹೂ ಅಂದ್ರೆ ಮದುವೆಗೆ ವ್ಯವಸ್ಥೆ ಮಾಡ್ತೀನಂತ ಹೇಳ್ತಿದ್ದಾರೆ. ಸರಿ, ನಿನ್ ಮನ್ಸಿಗೆ ಏನನ್ಸ್ತಿದೆ ಕಾರ್ತಿ? ನನಗೇನ ಹುಡುಗ ಇಷ್ಟ ಆಗಿದಾನಮ್ಮ. ಕೃಷ್ಣಂಗ್ ಹೇಳದ್ಯಾ? ಹಾ ಮಾ, ಕೃಷ್ಣಂಗೂ ಗೊತ್ತು, ಅವನು ಹುಡುಗ ನೋಡಿ ತುಂಬಾನೇ ಇಷ್ಟಪಟ್ಟಿದ್ದಾನೆ. ಓಹೋ, ಪರವಾಗಿಲ್ವೇ. ಎಲ್ಲಕ್ಕೂ ಖ್ಯಾತೆ ತೆಗಿಯೋ ಕೃಷ್ಣನೇ ಒಪ್ಕೊಂಡಿದ್ದಾನೆ ಅಂದ್ಮೇಲೆ ಬೇಗ ಮಾತುಕತೆ ಮುಗಿಸ್ಬಿಡ್ಬೇಕಪ್ಪ. ಸರಿ ಮಾ, ಆಗಿದ್ರೆ ಹುಡುಗನ ಹತ್ರ ಹೋಗಿ ಮಾತಾಡಿ ಹೆಣ್ಣು ನೋಡಕ್ ಬನ್ನಿ ಅಂತ ಕರೀಲ? ಆಗ್ಲಪ್ಪ, ಹಾಗೆ ಮಾಡು. ಆದ್ರೆ ಒಂದ್ ವಿಷಯ ಕಣೋ. ಏನಮ್ಮ ಅದು? ಈಗಾಗ್ಲೇ ಒಂದ್ಸಲಿ ಸ್ನೇಹ ನೋಡಕ್ ಬಂದಾಗ ಆಗಿರೋ ಘಟನೆಗಳೆಲ್ಲ ನನ್ ಮನಸ್ನಲ್ಲೇ ಹಾಗೆ ಉಳ್ಕೊಂಡಿದೆ. ಈಗ ಯಾಕಮ್ಮ ಮಾತೆಲ್ಲ? ಕಾರಣ ಇರೋದಕ್ಕೆ ಕಣೋ ಹೇಳ್ತಾ ಇದ್ದೀನಿ. ಈ ಸಲಿ ಸ್ನೇಹ ನೋಡಕ್ ಬರ್ತಿರೋ ವಿಚಾರನ ಕಾದು ಕಾದು ಕೂತಿರೋ ಮೂರನೇ ವ್ಯಕ್ತಿಗಳಿಗೆ ಗೊತ್ತಾಗದೇ ಇರೋ ಹಾಗೆ ಮಾತಾಡ್ ಮುಗಿಸ್ಬಿಡೋಣ. ಎಲ್ಲನೂ ಒಳ್ಳೇದಾಗಿ ಮುಗಿದ್ಮೇಲೆ ಎಲ್ಲರ ಹತ್ರನೂ ಹೇಳೋಣ. ಅಲ್ಲಿ ತನಕ ಯಾರ ಹತ್ರನೂ ಬಾಯ್ ಬಿಡೋದ್ ಬೇಡ. ನನಗೂ ಅದೇ ಸರಿ ಅನಿಸಿದೆ ಅಮ್ಮ. ನಿರ್ಮಲಾ, ಓಹೋ, ತಾಯಿ ಮಗ ಇಬ್ರು ಏನ್ ಮಾತಾಡ್ತಾ ಇದೀರಿ? ಹ್ಮ್, ಬಂದ್ಬಿಟ್ರ? ನಿಮಗ್ ಮೂಗು ಕಿವಿ ಯಾವಾಗ್ಲೂ ಚುರುಕಾಗೆ ಇರುತ್ತೆ. ಇದಕ್ಕೆ ಕಣೆ ಅಕ್ರೆ ಅಂತ ಹೇಳೋದು? ಏನೇ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವಿಬ್ರು ಏನ್ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರೆ ನನಗೂ ಕೇಳಿಸ್ಕೊಳ್ಳೋ ಆಸೆ ಅಲ್ವಾ? ಏನು ಇಲ್ಲಮ್ಮ, ಇದು ನಿಮಗೆ ಸಂಬಂಧ ಇಲ್ದಿರೋ ವಿಷಯ. ನೋಡೋ ಕಾರ್ತಿ ಮಗ್ನೆ, ಇವಳು ನನ್ನನ್ನೇ ಮೂರ್ನವ್ರ ತರ ನೋಡ್ತಾಳೆ ನಿಮ್ಮಮ್ಮ. ಅಯ್ಯೋ, ಬೇರೆ ಏನು ಅಲ್ಲಮ್ಮ, ದುಡ್ಡಿನ ವಿಷಯ ಮಾತಾಡ್ತಾ ಇದೀವಿ ನಾವು. ಹೌದಾ, ದುಡ್ಡಿನ ವಿಷಯನಾ? ಸರಿ, ಅದಕ್ಕೆ ನನಗೆ ಸಂಬಂಧನೇ ಇಲ್ಲ. ಈಗ ನಮ್ಮನೇಲಿ ಸ್ವಲ್ಪ ಸಕ್ಕರೆ ಮುಗ್ದೋಗ್ಬಿಟ್ಟಿದೆ. ಸಕ್ಕರೆ ಇದ್ರೆ ಕೊಡ್ತೀರಾ? ಕಾಫಿಗಿಟ್ಟಿದ್ದೆ ಅದಕ್ಕೋಸ್ಕರ. ನಾನೇ ನಿಮಗ್ ಸಕ್ಕರೆ ಕೊಡೋಣ ಅಂತಿದ್ದೆ. ಯಾಕೆ? ಏನಿಲ್ಲ, ಅಲ್ಲಿ ಜಗಲಿ ಮೇಲೆ ಸಕ್ಕರೆ ಡಬ್ಬಿ ಇದೆ, ತಗೊಂಡ್ ಬನ್ನಿ. ತಗೋ. ನನಗೇನು ಬೇಡ, ಡಬ್ಬಿ ಪೂರ್ತಿ ನೀವೇ ಇಟ್ಕೊಂಡು ಮನೆಗ್ ಹೋಗಿ ಕಾಫಿ ಮಾಡ್ಕೊಂಡು ನನಗೂ ಒಂದ್ ಲೋಟ ತಗೊಂಡ್ ಬನ್ನಿ. ಹಾ, ಅದೇ ಅನ್ಕೊಂಡೆ. ಕಳ್ಳಕೈ ನೋಡಿದ ಕೋತಿ ಕುಣಿ ಅಂದ್ರೆ ಕುಣಿಯುತ್ತಾ? ಅದೇ, ನಾನ್ ಕುಡ್ದು ನಿನಗೂ ಕಾಫಿ ತಂದ್ಕೊಡ್ತೀನಿ, ಬರ್ಲಾ? ಆಗ್ಬೋದು. ಈ ಮುತ್ತಿಗೆ ಏನಾರೋ ವಿಷಯ ಹೇಳ್ಬಿಟ್ರೆ ನ್ಯೂಸ್ ಚಾನೆಲ್ಗೆ ಹಾಕಸ್ದಾಗ ಆಗ್ಬಿಡುತ್ತೆ. ಗಂಡನ ಕಡೆಯವ್ರಿಗೆ ಬರಕ್ ಹೇಳ್ಬಿಡ್ಲಾ? ಸರಿಪ್ಪ, ಹೇಳ್ಬಿಡು. ನೋಡು, ಈ ವಿಷಯದ ಬಗ್ಗೆ ಯಾರ ಹತ್ರನೂ ಏನು ಹೇಳ್ಬೇಡ. ಮುಖ್ಯವಾಗಿ ಹಾಗಂತ ನಿನ್ ಹೆಂಡ್ತಿಗೆ ಹೇಳ್ಬಿಡು. ಸರಿನಮ್ಮ. ಯಾಕೆ? ಬಾ, ಹೇಳ್ತೀನಿ. ಭುವಿ, ಒಂದ್ ನಿಮಿಷ ಬಾಯಿಲಿ. ಏನ್ರಿ? ನಮ್ ಸ್ನೇಹನ್ ಬಗ್ಗೆ ಒಂದ್ ವಿಷಯ. ಏನು? ಸಂತೋಷದ ವಿಷಯನೇ. ಏನದು? ವಿಜಯ್ ಇದಾರಲ್ಲ, ಅವರು ಬೆಳಗ್ಗೆ ನಮ್ಮ ಅಂಗಡಿಗೆ ಬಂದಿದ್ರು. ಅದ್ರಲ್ಲಿ ಸಂತೋಷ ಪಡುವಂತದ್ದೇನಿದೆ? ಅವರಿಗೆ ನಮ್ಮ ಸ್ನೇಹನ್ ಬಗ್ಗೆ ಒಂದು ಅಭಿಪ್ರಾಯ ಇದೆ. ಏನಂತ ಅಭಿಪ್ರಾಯ? ಅಭಿಪ್ರಾಯ ಅಂದ್ರೆ ನಮ್ಮ ಸ್ನೇಹನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ. ಅದೇನೋ ಗೊತ್ತಿಲ್ಲ, ನಮ್ಮ ಸ್ನೇಹನ ನೋಡಿದ್ದಿಂದ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ. ತುಂಬಾ ಒಳ್ಳೆ ಮನುಷ್ಯ ಭುವಿ. ಅದೇನೋ ಗೊತ್ತಿಲ್ಲ, ನೇರವಾಗಿ ನನ್ನ ಮತ್ತೆ ಕೃಷ್ಣ ಹತ್ರ ಬಂದು ನಿಮ್ ತಂಗಿನ ಮದುವೆ ಮಾಡ್ಕೊಡ್ತೀರ ಅಂತ ಕೇಳ್ತಾರೆ.